हेलो फ्रेंड्स एलू नमस्कार विद्याशारदे एजुकेशन टीचिंग वर्ड के एलू स्वागत इवती क्लास ना चर्चिसोण अंतर्रे सीटेट प्रश्ने पत्रिक कन्डदल्ली नोड़ोण 2013 पेपर वन बंद हत्तु प्रश्ने नानु कन्डदल्ली ट्रांसलेट सो वीडियोन प्रारंभिसोण हिंदी वीडियोस यारू नोड़िल्वो नीवु प्लेलिस्ट गे होगी शैक्षणिक मनोविज्ञान प्लेलिस्ट नल्ली नोड़बहुदु वीडियोन एल्लियू स्किप माडल्दे कोनेवरेगू कूड नोडि निमगे ओंदु ऐडिया बरुत्ते सीटीईटी अल्ली याव रीति इष्टु ईजी आगि प्रश्नेगळन्नु केळ्तारे अंत ईडिया बरते अनुभव प्रकार कर्नाटक टी इटिगू सी टी इटिगू कंफेर मादिद्रे सी टी इटी तुम्बाने ईजी इरुत्ते ओके ना सो मोदलने प्रश्ने ಈ ಕೆಳಗಿನ ಯಾವುದು ಸ್ಟರ್ನ್ಬರ್ಗ್ ರವರ ಬುದ್ಧಿಶಕ್ತಿಯ ಮೂರು ಕಾರಕ ಅಂಶಗಳಿಗೆ ಸಂಬಂಧಿಸಿಲ್ಲ ಆಪ್ಷನ್ ಎ ಘಟಕಾಂಶ ಆಪ್ಷನ್ ಬಿ ಸಾಮಾಜಿಕ ಆಪ್ಷನ್ ಸಿ ಪ್ರಾಯೋಗಿಕ ಆಪ್ಷನ್ ಡಿ ಸನ್ನಿವೇಶ ಸ್ಟರ್ನ್ಬರ್ಗ್ ರವರು ಮೂರು ಕಾರಕವಂದ ಅಂಶಗಳ ಬುದ್ಧಿಶಕ್ತಿಯ ಮೂರು ಕಾರಕ ಅಂಶಗಳಿವೆ ಆ ಒಂದು ಮೂರು ಕಾರಕ ಅಂಶಗಳಲ್ಲಿ ಘಟಕಾಂಶ ಪ್ರಾಯೋಗಿಕ ಸನ್ನಿವೇಶ ಈ ಮೂರು ಬರುತ್ತೆ ಆದರೆ ಅವರು ಸೋಶಿಯಲ್ ಬಗ್ಗೆ ಹೇಳಿಲ್ಲ ಸಾಮಾಜಿಕ ಬಗ್ಗೆ ಹೇಳಿಲ್ಲ ಸೋ ಹೀಗಾಗಿ ಬಿ ಇದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಸೆಕೆಂಡ್ ಒನ್ ಹೋವರ್ಡ್ ಗಾರ್ಡ್ನರ್ ರವರ ಬಹು ಅಂಶ ಬುದ್ಧಿಶಕ್ತಿ ಒತ್ತು ನೀಡಿರುವುದು ಹೋವರ್ಡ್ ಗಾರ್ಡ್ನರ್ ಅವರು ಬಹು ಅಂಶ ಬುದ್ಧಿಶಕ್ತಿ ಬಗ್ಗೆ ಹೇಳಿದ್ದಾರೆ ಸೋ ಅವರ ಒಂದು ಈ ಬಹು ಅಂಶ ಬುದ್ಧಿಶಕ್ತಿಯಲ್ಲಿ ಯಾವುದಕ್ಕೆ ಹೆಚ್ಚಿನ ಒಂದು ಒತ್ತನ್ನು ನೀಡಿದ್ದಾರೆ ಆಪ್ಷನ್ ಎ ಸಾಮಾನ್ಯ ಬುದ್ಧಿಶಕ್ತಿ ಆಪ್ಷನ್ ಬಿ ಶಾಲೆಯಲ್ಲಿ ಸಾಮಾನ್ಯ ಸಾಮರ್ಥ್ಯದ ಅವಶ್ಯಕತೆ ಆಪ್ಷನ್ ಸಿ ಪ್ರತಿ ವ್ಯಕ್ತಿಯ ವಿಶಿಷ್ಟ ಸಾಮರ್ಥ್ಯದ ಬಗ್ಗೆ ಆಪ್ಷನ್ ಡಿ ವಿದ್ಯಾರ್ಥಿಗಳಲ್ಲಿ ಅನುಬಂಧಿತ ಕೌಶಲ್ಯ ಅವರು ಏನು ಮಾಡಿದ್ದಾರೆ ಅಂದರೆ ಹೋವರ್ ಗಾರ್ಡ್ನರ್ ಅವರು ಅವರ ಬಹು ಅಂಶ ಬುದ್ಧಿಶಕ್ತಿಯಲ್ಲಿ ಪ್ರತಿ ವ್ಯಕ್ತಿಯ ವಿಶಿಷ್ಟ ಸಾಮರ್ಥ್ಯದ ಬಗ್ಗೆ ಒತ್ತನ್ನು ನೀಡಿದ್ದಾರೆ ದ ಯುನಿಕ್ ಅಬಿಲಿಟೀಸ್ ಆಫ್ ಈಚ್ ಇಂಡಿವಿಜುವಲ್ ಒಂದು ವ್ಯಕ್ತಿಯ ಇಂಡಿವಿಜುವಲ್ ಬಗ್ಗೆ ಏನು ಮಾಡಿದ್ದಾರೆ ಅವರು ಒತ್ತನ್ನು ನೀಡಿದ್ದಾರೆ ಸೊ ಹೀಗಾಗಿ ಆಪ್ಷನ್ ಸಿ ಇದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಟಿ ಎಚ್ ಪಿ ಎಚ್ ಸಿ ಎಚ್ ಎಂಬ ಶಬ್ದಗಳು ಸಿ ಟಿ ಟಿಲಿ ಏನಾಗುತ್ತಂದರೆ ಒಂದಿಷ್ಟು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯು ಸೈಕಾಲಜಿಯಲ್ಲಿ ಬರುತ್ತೆ ಸೊ ಇವು ಏನು ಮಾರ್ಫೀಮ್ಸ್ ಆಪ್ಷನ್ ಬಿ ಗ್ರಫೀಮ್ಸ್ ಆಪ್ಷನ್ ಸಿ ಲೆಕ್ಸೀಮ್ಸ್ ಆಪ್ಷನ್ ಡಿ ಫೋನೀಮ್ಸ್ ಇದು ತುಂಬ ಈಸಿ ಆದಂತಹ ಪ್ರಶ್ನೆ ಸೊ ಇದಕ್ಕೆ ಫೋನೀಮ್ಸ್ ಇದು ಸರಿಯಾದ ಉತ್ತರ ಇನ್ನು ಫೋರ್ತ್ ಕ್ವಶನ್ ತರಗತಿಯಲ್ಲಿ ಲಿಂಗ ಈಗ ಸಾರಿ ಲಿಂಗ ಆಧಾರಿತ ಮಾದರಿಯನ್ನು ತಡೆಯಲು ಶಿಕ್ಷಕರು ಮಾಡಬೇಕಾದದ್ದು ಅಂದರೆ ಲಿಂಗ ತಾರತಮ್ಯವನ್ನು ತಡೀಲಿಕ್ಕೆ ಶಿಕ್ಷಕರು ಏನು ಮಾಡಬೇಕು ಆಪ್ಷನ್ ಎ ಬಾಲಕ ಮತ್ತು ಬಾಲಕಿಯರನ್ನು ಅಸಾಂಪ್ರದಾಯಿಕ ಸಾಲಿನಲ್ಲಿ ಕೂಡಿರಿಸಲು ಪ್ರಯತ್ನಿಸುವುದು ಆಪ್ಷನ್ ಬಿ ಒಳ್ಳೆಯ ಕೆಲಸ ಮಾಡಿದಾಗ ಬಾಲಕರನ್ನು ಗುಡ್ ಬಾಯ್ ಬಾಲಕಿಯರನ್ನು ಗುಡ್ ಗರ್ಲ್ ಎಂದು ಪ್ರಶಂಸಿಸುವುದು ಆಪ್ಷನ್ ಸಿ ಬಾಲಕಿಯರು ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ಪ್ರೋತ್ಸಾಹಿಸದಿರುವುದು ಆಪ್ಷನ್ ಡಿ ಬಾಲಕರನ್ನು ಶ್ರಮ ವಹಿಸುವಂತೆ ಮತ್ತು ಧೈರ್ಯವಾಗಿರುವಂತೆ ಪ್ರೋತ್ಸಾಹಿಸುವುದು ನಮಗೆ ಆಪ್ಷನ್ಸ್ ಓದಿದ ತಕ್ಷಣವೇ ಗೊತ್ತಾಗುತ್ತೆ ಇಲ್ಲಿ ಮೂರು ಆಪ್ಷನ್ನಲ್ಲಿ ಏನು ಮಾಡ್ತಾ ಇದ್ದಾರೆ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ ಆಪ್ಷನ್ ಡಿ ನೋಡಿ ಬಾಲಕರನ್ನು ಶ್ರಮ ವಹಿಸುವಂಗೆ ಆಮೇಲೆ ಅವ್ರಿಗೆ ಧೈರ್ಯವಾಗಿರುವಂತೆ ಪ್ರೋತ್ಸಾಹಿಸೋದು ಯಾಕೆ ಬಾಲಕರನ್ನು ಪ್ರೋತ್ಸಾಹಿಸಬಾರ್ದಾ ಸೊ ಆಪ್ಷನ್ ಡಿ ಆಗಲ್ಲ ಮತ್ತು ಆಪ್ಷನ್ ಸಿ ಬಾಲಕಿಯರಿಗೆ ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ಅವರನ್ನು ಪ್ರೋತ್ಸಾಹಿಸದಿರುವುದು ಅವರನ್ನು ಪ್ರೋತ್ಸಾಹಿಸಲ್ಲ ಅಂತೆ ಸೊ ಇದು ಕೂಡ ಆಗಲ್ಲ ಇದು ಲಿಂಗ ತಾರತಮ್ಯಕ್ಕೆ ಉದಾಹರಣೆ ಆಗುತ್ತೆ ಇನ್ನು ಡಿ ಬಿ ನೋಡಿ ಒಳ್ಳೆಯ ಕೆಲಸ ಮಾಡಿದಾಗ ಬಾಲಕರನ್ನು ಗುಡ್ ಬಾಯ್ ಬಾಲಕಿಯನ್ನು ಗುಡ್ ಗರ್ಲ್ ಇದು ಕೂಡ ಏನಾಗುತ್ತೆ ಲಿಂಗ ತಾರತಮ್ಯ ಆಗುತ್ತೆ ಹಾಗೆ ಆಪ್ಷನ್ ಎಗೆ ಬನ್ನಿ ಇಲ್ಲೇನಿದೆ ಬಾಲಕ ಮತ್ತು ಬಾಲಕಿಯರನ್ನು ಅಸಾಂಪ್ರದಾಯಿಕ ಸಾಲಿನಲ್ಲಿ ಕೂಡಿರಿಸಲು ಪ್ರಯತ್ನಿಸುವುದು ಇಲ್ಲಿ ಇಬ್ಬರನ್ನು ಕೂಡ ತೆಗೆದುಕೊಂಡಿದ್ದಾರೆ ಏನೆಂದ ಟ್ರೈ ಟು ಪುಟ್ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇನ್ ಅ ನಾನ್ ಟ್ರೆಡಿಷನಲ್ ರೋಲ್ಸ್ ಸೊ ಆಪ್ಷನ್ ಎ ಇದು ಸರಿಯಾದ ಉತ್ತರ ಇನ್ನು ಐದನೇ ಪ್ರಶ್ನೆ ವ್ಯಕ್ತಿ ಭಿನ್ನತೆಗೆ ಶಾಲೆಯು ನೀಡುವ ನೆರವು ಅಂದರೆ ವ್ಯಕ್ತಿ ಭಿನ್ನತೆಗೆ ಶಾಲೆ ನೀಡುವಂತಹ ನೆರವು ಯಾವುದು ಆಪ್ಷನ್ ಎ ಪ್ರತಿಯೊಬ್ಬ ಮಗುವ
ನಡುವಿನ ಕಂದಕವನ್ನು ಇದು ಕಡಿಮೆ ಮಾಡುವುದು ಆಪ್ಷನ್ ಬಿ ವಿದ್ಯಾರ್ಥಿಗಳಲ್ಲಿ ಸಾಮರ್ಥ್ಯ ಮತ್ತು ಸಾಧನೆ ಹೋಲಿಕೆ ಮಾಡುವುದು ಆಪ್ಷನ್ ಸಿ ವಿದ್ಯಾರ್ಥಿಗಳು ಹೇಗೆ ಕಲಿಯಲು ಸಮರ್ಥ ಮತ್ತು ಕಲಿಯಲು ಅಸಮರ್ಥರಾಗುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಬಹುದು ಆಪ್ಷನ್ ಡಿ ವ್ಯಕ್ತಿ ಭಿನ್ನತೆ ಇರುವ ಮಕ್ಕಳು ಪ್ರತ್ಯೇಕ ಎಂಬ ಭಾವನೆ ಉಂಟು ಮಾಡುವುದು ನಮಗೆ ಆಪ್ಷನ್ ಓದಿದ ತಕ್ಷಣ ಆನ್ಸರ್ ಗೊತ್ತಾಯಿತು ಈ ವ್ಯಕ್ತಿ ಭಿನ್ನತೆ ಅನ್ನುವುದು ಶಾಲೆಗೆ ಹೇಗೆ ನೆರವು ಮಾಡುತ್ತೆ ವಿದ್ಯಾರ್ಥಿಗಳು ಕಲಿಯಲಿಕ್ಕೆ ಎಷ್ಟು ಸಮರ್ಥರಿದ್ದಾರೆ ಮತ್ತು ಎಷ್ಟು ಅಸಮರ್ಥರಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ ಈ ವ್ಯಕ್ತಿ ಭಿನ್ನತೆ ಏನು ಮಾಡುತ್ತೆ ಶಾಲೆಗೆ ನೆರವನ್ನು ಕೊಡುತ್ತೆ ಸೊ ಆಪ್ಷನ್ ಸಿ ಇದು ಸರಿಯಾದ ಉತ್ತರ ಆರನೇ ಪ್ರಶ್ನೆ ವ್ಯಕ್ತಿ ಭಿನ್ನತೆ ಇರುವ ಮಕ್ಕಳಿಗೆ ಶಾಲೆಗಳಲ್ಲಿ ಈ ಕೆಳಗಿನ ಯಾವ ನೆರವನ್ನು ನಾವು ಒದಗಿಸಬೇಕು ಆಪ್ಷನ್ ಎ ವಿದ್ಯಾರ್ಥಿ ಕೇಂದ್ರಿತ ಪಠ್ಯಕ್ರಮ ಅನುಸರಿಸುವುದು ಮತ್ತು ವಿದ್ಯಾರ್ಥಿಗಳಿಗೆ ಬಹು ಕಲಿಕಾ ಸನ್ನಿವೇಶ ಒದಗಿಸುವುದು ಆಪ್ಷನ್ ಬಿ ವಿದ್ಯಾರ್ಥಿಗಳ ವ್ಯಕ್ತಿ ಭಿನ್ನತೆ ಹೋಗಲಾಡಿಸಲು ಸಾಧ್ಯವಿರುವ ಎಲ್ಲ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವುದು ಆಪ್ಷನ್ ಸಿ ನಿಧಾನವಾಗಿ ಕಲಿಯುವವರಿಗೆ ವಿಶೇಷ ಶಾಲೆಯನ್ನು ಸೂಚಿಸುವುದು ಆಪ್ಷನ್ ಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಮಟ್ಟದ ಪಠ್ಯಕ್ರಮ ಅನುಸರಿಸುವುದು ಇಲ್ಲಿ ಆಪ್ಷನ್ ಎ ಶಿಶು ಕೇಂದ್ರಿತ ಪಠ್ಯಕ್ರಮ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ನ ನಾವೇನು ಮಾಡಬೇಕಾಗುತ್ತೆ ವ್ಯಕ್ತಿ ಭಿನ್ನತೆ ಇರುವಂತಹ ಮಕ್ಕಳ ಶಾಲೆಯಲ್ಲಿ ಇದನ್ನು ಒದಗಿಸಬೇಕಾಗುತ್ತೆ ಸೊ ಹೀಗಾಗಿ ಆಪ್ಷನ್ ಎ ಇದು ಸರಿಯಾದ ಉತ್ತರ ಏಳನೇ ಪ್ರಶ್ನೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಒತ್ತು ನೀಡುವುದು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಇದು ಯಾವುದಕ್ಕೆ ನೆರವನ್ನು ನೀಡುತ್ತೆ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯುವೇಷನ್ ಆಪ್ಷನ್ ಎ ಕಲಿಕಾ ದೃಢಪಡಿಸಲು ವ್ಯಾಪಕ ಪರೀಕ್ಷೆ ಬಳಸಿ ನಿರಂತರ ಪರೀಕ್ಷೆ ನಡೆಸುವುದು ಆಪ್ಷನ್ ಬಿ ಹೇಗೆ ಕಲಿಕೆಯನ್ನು ವೀಕ್ಷಿಸಬಹುದು ದಾಖಲಿಸಬಹುದು ಮತ್ತು ಸುಧಾರಿಸುವುದು ಆಪ್ಷನ್ ಸಿ ಬೋಧನೆಯೊಂದಿಗೆ ಪರೀಕ್ಷೆಗಳನ್ನು ಸೂಕ್ಷ್ಮತೆ ಉಂಟು ಮಾಡುವುದು ಆಪ್ಷನ್ ಡಿ ಅನಗತ್ಯವಾದ ಬೋರ್ಡ್ ಪರೀಕ್ಷೆಯೊಂದಿಗೆ ಇಲ್ಲಿ ಸಿ ಸಿ ಇ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯುವೇಷನ್ನಲ್ಲಿ ಯಾವುದಕ್ಕೆ ಒತ್ತು ಕೊಡ್ತಾರಂದರೆ ಕಲಿಕೆಯನ್ನು ನಾವು ಯಾವ ರೀತಿ ವೀಕ್ಷಿಸಬಹುದು ಆಮೇಲೆ ಆ ಕಲಿಕೆಯ ಸುಧಾರಣೆ ಏನೋ ಏನು ಅಲ್ಲಿ ಆಗಿರುವಂತಹ ಒಂದು ಸುಧಾರಣೆಯ ಬಗ್ಗೆ ದಾಖಲಿಸುವುದು ಇದನ್ನಕ್ಕೆ ಏನು ಮಾಡ್ತಾರೆ ಒತ್ತನ್ನು ಕೊಡ್ತಾರೆ ಸೊ ಹೀಗಾಗಿ ಆಪ್ಷನ್ ಬಿ ಇದು ಸರಿಯಾದ ಉತ್ತರ ಇನ್ನು ಎಂಟನೇ ಪ್ರಶ್ನೆ ಶಾಲಾಧಾರಿತ ಮಾಪನ ಶಾಲಾಧಾರಿತ ಮಾಪನ ಆಪ್ಷನ್ ಎ ಶಿಕ್ಷಕ ಮಂಡಳಿಗಳ ಲೆಕ್ಕಾಚಾರವನ್ನು ಇದು ದುರ್ಬಲಗೊಳಿಸುತ್ತದೆ ಆಪ್ಷನ್ ಬಿ ಸಾರ್ವತ್ರಿಕ ರಾಷ್ಟ್ರೀಯ ಗುಣಮಟ್ಟ ಸಾಧನೆಯು ತಡೆಯುತ್ತದೆ ಆಪ್ಷನ್ ಸಿ ನೈದಾನಿಕತೆ ಮೂಲಕ ಎಲ್ಲ ವಿದ್ಯಾರ್ಥಿಗಳ ಹೆಚ್ಚು ಕಲಿಯಲು ಸಹಾಯ ಮಾಡುತ್ತದೆ ಆಪ್ಷನ್ ಡಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯವಾಗಿ ತಾತ್ಸಾರ ಮೂಡಿಸುತ್ತದೆ ಇದು ಯಾವಾಗಲೂ ತಾತ್ಸಾರ ಮೂಡಲಿಕ್ಕೆ ಸಾಧ್ಯನಾ ಶಾಲಾಧಾರಿತ ಮಾಪನ ಇಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ಏನಂದರೆ ಮಕ್ಕಳಿಗೆ ನೈದಾನಿಕತೆ ಮಾಡಿ ಅವರು ಯಾವುದರಲ್ಲಿ ಸುಧಾರಣೆ ಮಟ್ಟ ತಲುಪಿಲ್ಲ ಕಡಿಮೆ ಒಂದು ಕಲಿಕೆಯಾಗಿದೆ ಅವರ ಸಮಸ್ಯೆ ಏನು ಅದನ್ನೆಲ್ಲ ನಾವು ನೈದಾನಿಕತೆ ಮಾಡಿ ಏನು ಮಾಡ್ಬೋದು ಅದನ್ನು ಸುಧಾರಿಸಿ ಹೆಚ್ಚು ಕಲಿಯಲು ಸಹಾಯವನ್ನು ಮಾಡುತ್ತದೆ ಈ ಶಾಲಾಧಾರಿತ ಮಾಪನ ಸೊ ಆಪ್ಷನ್ ಸಿ ಇದು ಸರಿಯಾದ ಉತ್ತರ ಇದು ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್ ಅಂತಾರೆ ಇಂಗ್ಲೀಷ್ನಲ್ಲಿ ಒಂಬತ್ತನೇ ಪ್ರಶ್ನೆ ಕಲಿಕೆಗಾಗಿ ಸಿದ್ಧತೆ ಎಂಬುದು ಏನನ್ನು ಸೂಚಿಸುತ್ತದೆ ಆಪ್ಷನ್ ಎ ವಿದ್ಯಾರ್ಥಿಗಳ ಸಾಮಾನ್ಯ ಸಾಮರ್ಥ್ಯ ಮಟ್ಟ ಆಪ್ಷನ್ ಬಿ ಕಲಿಕಾ ಮುಂದುವರಿಕೆಗೆ ವಿದ್ಯಾರ್ಥಿಗಳ ಪ್ರಸ್ತುತ ಜ್ಞಾನಾತ್ಮಕ ಮಟ್ಟ ಆಪ್ಷನ್ ಸಿ ಕಲಿಕೆಯ ಕಾರ್ಯದ ಸ್ವಭಾವದ ಬಗ್ಗೆ ತೃಪ್ತಿಯಾಗಿರುವುದನ್ನು ಆಪ್ಷನ್ ಡಿ ಥಾಂಡೈಕ್ರವರ ಕಲಿಕಾ ಸಿದ್ಧತೆ ನಿಯಮ ನಿಮಗೆ ಪ್ರಶ್ನೆ ಓದಿದ ತಕ್ಷಣ ಕಲಿಕಾ ಸಿದ್ಧತೆ ಇರುವುದನ್ನು ನೋಡಿ ಆಪ್ಷನ್ ಡಿಯನ್ನು ನೀವು ಚೂಸ್ ಮಾಡಬಹುದು ಆದರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗೋದಿಲ್ಲ ಅವರೇನು ಕೇಳಿದ್ದಾರೆ ಕಲಿಕೆಗಾಗಿ ಸಿದ್ಧತೆ ಇದು ಏನನ್ನು ಸೂಚಿಸ್ತಿದೆ ಅಂತ ಕೇಳಿದ್ದಾರೆ ಆಪ್ಷನ್ ಬಿ ಕಲಿಕಾ ಮುಂದುವರಿಕೆಗೆ ವಿದ್ಯಾರ್ಥಿಗಳ ಪ್ರಸ್ತುತ ಜ್ಞಾನಾತ್ಮಕ ಮಟ್ಟ ಅಂದರೆ ನಾವು ಪಾಠಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ ಪ್ರಸ್ತುತ ಜ್ಞಾನವನ್ನು ನಾವು ಅಳೀತೀವಿ ಮಕ್ಕಳದು ಅಂದರೆ ಪೂರ್ವಕ್ಕೆ ನಾವು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾ ನಮ್ಮ ಪಾಠಕ್ಕೆ ತೆಗೆದುಕೊಂಡು ಹೋಗ್ತೀವಿ ಇದೇ ಕಲಿಕಾ ಮುಂದುವರಿಕೆಗೆ ಏನಾಗುತ್ತೆ ಪ್ರಸ್ತುತ ಜ್ಞಾನಾತ್ಮಕ ಮಟ್ಟ ಎಷ್ಟಿದೆ ಅಂತ ನೋಡಿಕೊಂಡು ನಾವೇನು ಮಾಡ್ತೀವಿ ಕಲಿಕೆಗಾಗಿ ಸಿದ್ಧತೆಯನ್ನು ಮಾಡ್ಕೋತೀವಿ ಸೊ ಆಪ್ಷನ್ ಬಿ ಇದು ಸರಿಯಾದ ಉತ್ತರ ಆಗುತ್ತೆ ಹತ್ತನೇ ಪ್ರಶ್ನೆ ದೈಹಿಕ ಸವಾಲು ಹೊಂದಿರುವ ಮಕ್ಕಳು ಇರುವ ತರಗತಿಯಲ್ಲಿ ಶಿಕ್ಷಕರು ಈ ಕೆಳಗಿನ ಯಾವ ಹೇಳಿಕೆ ಸೂಕ್ತವಾಗಿದೆ ಒಂದು
ತರಗತಿಯಲ್ಲಿ ದೈಹಿಕ ಸವಾಲನ್ನು ಹೊಂದಿರುವಂತಹ ಮಕ್ಕಳಿದ್ದಾವೆ. ಸೊ ಆಗ ಈ ಶಿಕ್ಷಕರು ಒಂದಿಷ್ಟು ಮಾತುಗಳನ್ನು ಹೇಳ್ತಾರೆ. ಈ ಆಪ್ಷನ್ಸ್ ನಾಲ್ಕರಲ್ಲಿರುವಂತಹ ಈ ಮಾತುಗಳು, ಈ ಹೇಳಿಕೆಗಳು, ಯಾವ ಹೇಳಿಕೆ ಒಂದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ, ವೀಲ್ ಕುರ್ಚಿ ಹೊಂದಿರುವ ಮಕ್ಕಳು ಹಾಲ್ಗೆ ಹೋಗಲು, ಏನು ಹಾಲ್ಗೆ ಹೋಗಲು ಸ್ನೇಹಿತರ ಸಹಾಯ ಪಡೆಯಬಹುದು ಅಂತ ಹೇಳ್ತಾರೆ. ಆಪ್ಷನ್ ಬಿ, ದೈಹಿಕವಾಗಿ ಸೂಕ್ತವಾಗಿಲ್ಲದ ಮಕ್ಕಳ ತರಗತಿಯಲ್ಲಿ ಪರ್ಯಾಯ ಚಟುವಟಿಕೆ ಮಾಡಬಹುದು. ಇದು ತಾರತಮ್ಯ ಉಂಟು ಮಾಡುತ್ತೆ. ದೈಹಿಕ ಸೂಕ್ತವಾಗಿಲ್ಲದ ಮಕ್ಕಳ ತರಗತಿಯಲ್ಲಿ ಬೇರೆ ಚಟುವಟಿಕೆ ಮಾಡ್ಬೋದು, ಇವರಿಗೆ ಬೇರೆ ಚಟುವಟಿಕೆ ಮಾಡ್ಬೋದು ಅಂದರೆ ತಾರತಮ್ಯ ಉಂಟಾಗುತ್ತೆ. ಇದು ಉತ್ತರ ಆಗಲ್ಲ. ಆಪ್ಷನ್ ಸಿ, ಮೋಹನ್ ನೀನು ಆಟದ ಮೈದಾನಕ್ಕೆ ಹೋಗಲು ಕ್ರಚಸ್ಸನ್ನು ಏಕೆ ಬಳಸುವುದಿಲ್ಲ? ಆಪ್ಷನ್ ಡಿ, ಪೋಲಿಯೋ ಪೀಡಿತ ಮಕ್ಕಳು ಈಗ ಹಾಡು ಹೇಳಬೇಕು. ಇದು ಕೂಡ ಸರಿಯಾದ ಆಪ್ಷನ್ ಆಗಲ್ಲ. ಆಪ್ಷನ್ ಸಿ ಇದೆ ನೋಡಿ. ಶಿಕ್ಷಕರು ಏನು ಹೇಳ್ತಾರೆ, ಮೋಹನ್ಗೆ ನೀನು ಆಟದ ಮೈದಾನಕ್ಕೆ ಹೋಗಬೇಕಾದ್ರೆ ಕ್ರಚಸ್ಸನ್ನು ಬಳಸು, ಯಾಕೆ ನೀ ಕ್ರಚಸ್ಸನ್ನು ಬಳಸಲ್ಲ ಅಂತ ಅವರು ಕೇಳ್ತಾರೆ. ಸೊ ಆಪ್ಷನ್ ಸಿ ಇದು ಸರಿಯಾದ ಉತ್ತರ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಎಷ್ಟು ಈಸಿಯಾಗಿ ಪ್ರಶ್ನೆಗಳು ಸಿಟೆಟಲ್ಲಿ ಬರುತ್ತೆ ಅಂತ ನಿಮಗೆ ಒಂದು ಐಡಿಯಾ ಬಂತು ಅಂತ ನಾನು ಅನ್ಕೋತೀನಿ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಏನೇ ಅನಿಸಿಕೆ ಇದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿಯಾಗಿ ನಾವು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲು ಪ್ರಯತ್ನಿಸೋಣ. ಥ್ಯಾಂಕ್ ಯು ಆಲ್ ಆಫ್ ಯು.